ಎಲೆಕ್ಟ್ರಾನಿಕ್ ಫ್ಯಾಕ್ಟರಿಯು ದೇಶದಾದ್ಯಂತ ತನ್ನ ಮಾರಾಟಗಾರರಿಗೆ ಕೆಲವು ಸಂಯೋಜನೆಯಲ್ಲಿ ಟೆಲಿವಿಷನ್ಗಳು ಮತ್ತು ಡಿವಿಡಿ ಪ್ಲೇಯರ್ಗಳನ್ನು ವಿತರಿಸುತ್ತದೆ. 3 ಟೆಲಿವಿಷನ್ಗಳು ಮತ್ತು 5 ಡಿವಿಡಿ ಪ್ಲೇಯರ್ಗಳ ತೂಕವು 62.5 ಕೆಜಿಗಳು ಮತ್ತು 3 ಟೆಲಿವಿಷನ್ ಮತ್ತು 2 ಡಿವಿಡಿ ಪ್ಲೇಯರ್ಗಳ ತೂಕ 52 ಕೆಜಿಗಳು. ಈ ಸನ್ನಿವೇಶವನ್ನು ಪ್ರತಿನಿಧಿಸುವ ರೇಖಾತ್ಮಕ ಸಮೀಕರಣಗಳನ್ನು ರಚಿಸಿ, ನಂತರ ಪ್ರತಿ ಟೆಲಿವಿಷನ್ ಮತ್ತು ಡಿವಿಡಿ ಪ್ಲೇಯರ್ಗಳ ತೂಕ ಎಷ್ಟು ಎಂದು ಕಂಡುಹಿಡಿಯಲು ಅದನ್ನು ಪರಿಹರಿಸಿ. ಇಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನು ನೇರವಾಗಿ ನಾವು ಸಮೀಕರಣದ ರೂಪದಲ್ಲಿ ವ್ಯಕ್ತಪಡಿಸಬಹುದು. ಅದಕ್ಕಾಗಿ ನಾನು ಪ್ರತಿ ಟೆಲಿವಿಷನ್ನ ತೂಕವನ್ನು ಟಿ ಅಂತ ಹೇಳಿ ತೆಗೆದುಕೊಳ್ತೇನೆ. ಹಾಗೆ ಪ್ರತಿ ಡಿವಿಡಿ ಪ್ಲೇಯರ್ನ ತೂಕವನ್ನು ಡಿ ಅಂತ ಹೇಳಿ ತೆಗೆದುಕೊಳ್ತೇನೆ. ಈ ಒಂದು ಚರಾಕ್ಷರವನ್ನು ಡಿಫೈನ್ ಮಾಡಿದ ಮೇಲೆ ಈ ಒಂದು ಮೊದಲನೇ ಹೇಳಿಕೆ ಇದೆಯಲ್ಲ, 3 ಟೆಲಿವಿಷನ್ಗಳು ಮತ್ತು 5 ಡಿವಿಡಿ ಪ್ಲೇಯರ್ಗಳ ತೂಕವು 62.5 ಕೆಜಿಗಳು ಅನ್ನೋದನ್ನು ನಾನು ಸಮೀಕರಣದಲ್ಲಿ ಮೊದಲಿಗೆ ಬರೀತೇನೆ. 3 ಟೆಲಿವಿಷನ್ಗಳು ಇಂಟು ಪ್ರತಿ ಟೆಲಿವಿಷನ್ನ ತೂಕ 3 ಇಂಟು ಟಿ ಆಗಿದೆ ಮತ್ತು ಅಂದರೆ ಪ್ಲಸ್ 5 ಡಿವಿಡಿ ಇಂಟು ಪ್ರತಿ ಡಿವಿಡಿಯ ತೂಕ. ಈ ಎರಡು ವಸ್ತುಗಳ ತೂಕವು, 3 ಟೆಲಿವಿಷನ್ ಮತ್ತು 5 ಡಿವಿಡಿಗಳ ತೂಕವು ಒಟ್ಟು 62.5 ಕೆಜಿಗೆ 62.5 ಕೆಜಿಗೆ ಸಮ ಇದೆ. ಈಗ ಈ ಎರಡನೇ ವಾಕ್ಯವನ್ನು ನೋಡಿದ್ರೆ 3 ಟೆಲಿವಿಷನ್ ಮತ್ತು 2 ಡಿವಿಡಿ ಪ್ಲೇಯರ್ಗಳ ತೂಕ 52 ಕೆಜಿಗಳು. ಇದನ್ನು ನಾನೀಗ ಸಮೀಕರಣದಲ್ಲಿ ಬರ್ಕೊಳ್ತೇನೆ. 3 ಟೆಲಿವಿಷನ್ಗಳು ಮತ್ತು 2 ಡಿವಿಡಿಗಳ ತೂಕ ಒಟ್ಟು 52 ಕೆಜಿಗೆ ಸಮ ಅಂತ ಹೇಳಿದ್ರೆ 3 ಇಂಟು ಟಿ ಪ್ಲಸ್ 2 ಡಿ ಈಕ್ವಲ್ಸ್ 52 ಅಂತಾಯಿತು. ಈಗ ನಮಗೆ ಒಂದು ಜೊತೆ ರೇಖಾತ್ಮಕ ಸಮೀಕರಣ ಜೋಡಿ ದೊರೆತಿದೆ. ಇದನ್ನು ನಾವು ನೋಡಿದ ತಕ್ಷಣವೇ ವರ್ಜಿಸುವ ವಿಧಾನದಲ್ಲಿ ಈ 3 ಟಿ ಮತ್ತು 3 ಟಿನ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಡಿ ಬೆಲೆಯನ್ನು ಕಂಡುಹಿಡಿಬಹುದು ಅಂತ ಗೊತ್ತಾಗುತ್ತೆ. ನಮಗೆ ಗೊತ್ತಿದೆ, ಸಮೀಕರಣದ ಎರಡೂ ಬದಿಯಲ್ಲಿ ನಾವು ಏನನ್ನಾದರೂ ಕೂಡಿದ್ವಿ ಅಂತ ಹೇಳಿದ್ರೆ ಆ ಸಮೀಕರಣದ ಬೆಲೆ ಬದಲಾಗೋದಿಲ್ಲ. ನಾನೀಗ ಮೊದಲನೇ ಸಮೀಕರಣದ ಬಲಬದಿಗೆ 52 ಸೇರಿಸ್ತಾ ಇದ್ದೇನೆ, ಹಾಗೆ ಎಡಬದಿಗೂ ಸಹ 52 ಸೇರಿಸ್ತಾ ಇದ್ದೇನೆ. ಅಂದರೆ ಅರ್ಥ 52 ಇಲ್ಲಿ 3 ಟಿ ಪ್ಲಸ್ 2 ಡಿಗೆ ಸಮ ಇದೆ. ಹಾಗಾಗಿ ನಾನಿಲ್ಲಿ 52 ಸೇರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ 3 ಟಿ ಪ್ಲಸ್ 2 ಡಿಯನ್ನು ಸೇರಿಸಿದ್ರೆ ಅದು 52 ಸೇರಿಸೋದಕ್ಕೆ ಸಮ ಆಗುತ್ತೆ. ಎರಡನೇ ಸಮೀಕರಣದ ಎರಡೂ ಬದಿಯನ್ನು -1 ಗುಣಿಸ್ತೇನೆ. ನಾನು ಎರಡೂ ಬದಿಯನ್ನು -1 ಗುಣಿಸ್ದೆ ಅಂತ ಹೇಳಿದ್ರೆ ಆಗ ಪ್ಲಸ್ 3 ಟಿ ಇದ್ದಿದ್ದು -3 ಟಿ ಆಗುತ್ತೆ. ನಾನು ಆಗ ಎರಡನೇ ಸಮೀಕರಣವನ್ನು ಮೊದಲನೇ ಸಮೀಕರಣಕ್ಕೆ ಕೂಡಿದ್ರೆ 3 ಟಿ ಮತ್ತು 3 ಟಿ ಕ್ಯಾನ್ಸಲ್ ಆಗಿ ನನಗೆ ಒಂದು ಚರಾಕ್ಷರ ಉಳ್ಳುವಂತಹ ರೇಖಾತ್ಮಕ ಸಮೀಕರಣ ದೊರಕುತ್ತೆ, ಅದು ಡಿನಲ್ಲಿ ಇರುತ್ತೆ. -1 ಇಂಟು 52 -1 ಗುಣಿಸಿದ ತಕ್ಷಣ ಈ ಎರಡನೇ ಸಮೀಕರಣ ಈ ರೀತಿಯಾಗುತ್ತೆ. -1 ಇಂಟು 3 ಟಿ ಅಂದರೆ -3 ಟಿ, -1 ಇಂಟು ಪ್ಲಸ್ 2 ಡಿ ಅಂತ ಹೇಳಿದ್ರೆ -2 ಡಿ, ಹಾಗೆ -1 ಇಂಟು 52 ಅಂತ ಹೇಳಿದ್ರೆ -52 ಆಗುತ್ತೆ. ನಾನೀಗ ಮೊದಲನೇ ಸಮೀಕರಣ ಮತ್ತು ಈಗ ಪಡೆದಂತಹ ಎರಡನೇ ಸಮೀಕರಣವನ್ನು ಕೊಡ್ತಾ ಇದ್ದೇನೆ. ಈಗ ಪ್ಲಸ್ 3 ಟಿ ಮತ್ತು -3 ಟಿ ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ 5 ಡಿಗೆ -2 ಡಿಯನ್ನು ಕೂಡಿದ್ರೆ ನಮಗೆ ದೊರಕ್ತಾ ಇರುವಂಥದ್ದು ಪ್ಲಸ್ 3 ಡಿ ಎಡಬದಿಯಲ್ಲಿ. ಇನ್ನು ಬಲಬದಿಯಲ್ಲಿ ಪ್ಲಸ್ 62.5ಕ್ಕೆ -52 ಸೇರಿಸಿದ್ರೆ ನಮಗೆ ದೊರಕುವಂಥದ್ದು 0.5. 2ರಲ್ಲಿ 2ನ್ನು ಕಳೆದ್ವಿ ಅಂದರೆ 0, 6ರಲ್ಲಿ 5 ಹೋಯಿತು ಅಂತ ಹೇಳಿದ್ರೆ 1. ಈಗ ನಾನು ಡಿಗೆ ಬಿಡಿಸ್ತಾ ಇರೋದ್ರಿಂದ ಸಮೀಕರಣದ ಎರಡೂ ಬದಿಯನ್ನು 3ರಿಂದ ಭಾಗಿಸ್ತಾ ಇದ್ದೇನೆ. ಆ ರೀತಿ ಭಾಗಿಸಿದ ನಂತರ 3 ಮತ್ತು 3 ಕ್ಯಾನ್ಸಲ್ ಆಗುತ್ತೆ. ನನಗೆ ಎಡಬದಿಯಲ್ಲಿ ಉಳಿದುಕೊಳ್ತಾ ಇರುವಂಥದ್ದು ಡಿ ಈಕ್ವಲ್ಸ್, ಈಗ 10.5 ನಾನು 3ರಿಂದ ಭಾಗಿಸ್ದೆ ಅಂತ ಹೇಳಿದ್ರೆ 10.5
ಮೂರಲಿ ಒಂಬತ್ತು, ಹತ್ತಲ್ಲಿ ಒಂಬತ್ತನ್ನು ಕಳೆದ್ರೆ ಒಂದು, ದಶಮಾಂಶ ಬಿಂದು ಇಲ್ಲಿ ಬರುತ್ತೆ, ಐದನ್ನು ನಾನು ಕೆಳಗೆ ಇಳಿಸ್ಕೊಂಡಾಗ ಹದಿನೈದು, ಮೂರು ಐದಲಿ ಹದಿನೈದು, ಸೊನ್ನೆ ಸೊನ್ನೆ. ಈಗ ಮೂರರಿಂದ ಹತ್ತು ಪಾಯಿಂಟ್ ಐದನ್ನು ನಾನು ಭಾಗಿಸಿದಾಗ ನನಗೆ ದೊರಕ್ತಾ ಇರೋದು ಮೂರು ಬಿಂದು ಐದು. ಡಿ ಈಕ್ವಲ್ಸ್ ಮೂರು ಬಿಂದು ಐದು ಅಂತ ಹೇಳಿದ್ರೆ ಅರ್ಥ ಪ್ರತಿ ಡಿ ವಿ ಡಿಯ ತೂಕ ಮೂರು ಪಾಯಿಂಟ್ ಐದು ಕೆ ಜಿಗಳಷ್ಟು ಆಗಿದೆ. ಈಗ ನಾವು ಡಿ ವಿ ಡಿಯ ತೂಕ ಗೊತ್ತಾಯಿತು, ಇನ್ನು ಪ್ರತಿ ಟೆಲಿವಿಷನ್ನ ತೂಕ ಎಷ್ಟು ಅಂತ ಕಂಡುಹಿಡಿಯೋದಕ್ಕೆ ಡಿನ ಬೆಲೆಯನ್ನು ಈ ಎರಡು ಸಮೀಕರಣದಲ್ಲಿ ಯಾವುದಾದರೊಂದು ಸಮೀಕರಣದಲ್ಲಿ ಆದೇಶಿಸಿದಾಗ ನಮಗೆ ದೊರಕುತ್ತೆ. ಅದಕ್ಕಾಗಿ ನಾನೀಗ ಮೊದಲನೇ ಒಂದು ಸಮೀಕರಣದಲ್ಲಿ ಡಿನ ಬೆಲೆಯನ್ನು ಆದೇಶಿಸ್ತಾ ಇದ್ದೇನೆ. ಮತ್ತೊಮ್ಮೆ ನಾನು ಮೊದಲನೇ ಸಮೀಕರಣವನ್ನು ಬರೆದುಕೊಳ್ತಾ ಇದ್ದೀನಿ. ಮೂರು ಟಿ ಪ್ಲಸ್ ಐದು ಇಂಟು ಡಿನ ಬೆಲೆ ಅಂತ ಹೇಳಿದ್ರೆ ಮೂರು ಬಿಂದು ಐದು ಆಗಿದೆ. ಮೂರು ಬಿಂದು ಐದು ಈಕ್ವಲ್ಸ್ ಅರವತ್ತ ಎರಡು ಬಿಂದು ಐದು. ಈಗ ನಾನು ಟಿಗೆ ಪರಿಹರಿಸ್ತಾ ಹೋದಾಗ ಮೂರು ಟಿ ಪ್ಲಸ್ ಐದೈದಲಿ ಇಪ್ಪತ್ತ ಐದು ದಶಕ ಎರಡು, ಐದು ಮೂರಲಿ ಹದಿನೈದು ಎರಡು ಅಂತ ಹೇಳಿದ್ರೆ ಹದಿನೇಳು ಬಿಂದು ಐದು ಈಕ್ವಲ್ಸ್ ಅರವತ್ತ ಎರಡು ಬಿಂದು ಐದು. ನಾನು ಟಿಗೆ ಪರಿಹರಿಸುವ ಸಲುವಾಗಿ ಸಮೀಕರಣದ ಎರಡೂ ಬದಿಯಲ್ಲಿ ಮೈನಸ್ ಹದಿನೇಳು ಬಿಂದು ಐದನ್ನು ಸೇರಿಸ್ತಾ ಇದ್ದೇನೆ. ಎರಡೂ ಬದಿಯಲ್ಲಿ ಸೇರಿಸ್ತಾ ಇದ್ದೇನೆ ಮೈನಸ್ ಹದಿನೇಳು ಬಿಂದು ಐದು. ಈಗ ನನಗೆ ಎಡಬದಿಯಲ್ಲಿ ಪ್ಲಸ್ ಹದಿನೇಳು ಬಿಂದು ಐದು ಮತ್ತು ಮೈನಸ್ ಹದಿನೇಳು ಬಿಂದು ಐದು ಕ್ಯಾನ್ಸಲ್ ಆಗಿ ಉಳ್ಕೊಳ್ತಾ ಇರುವಂಥದ್ದು ಮೂರು ಟಿ. ಇನ್ನು ಬಲಬದಿಗೆ ಬಂದ್ವಿ ಅಂತ ಹೇಳಿದ್ರೆ ಐದರಲ್ಲಿ ಐದನ್ನು ಕಳೆದ್ರೆ ಸೊನ್ನೆ, ಎರಡರಲ್ಲಿ ಏಳು ಕಳೆಯೋದಕ್ಕೆ ಆಗೋದಿಲ್ಲ, ಅದಕ್ಕಾಗಿ ಹನ್ನೆರಡರಲ್ಲಿ ಏಳನ್ನು ಕಳೆದ್ವಿ ಅಂತ ಹೇಳಿದ್ರೆ ಐದು, ಇನ್ನು ಉಳಿದಂತಹ ಐದರಲ್ಲಿ ಒಂದನ್ನು ಕಳೀತಾ ಇದ್ದೀವಿ ಅಂತ ಹೇಳಿದ್ರೆ ನಲವತ್ತೈದು. ಈಗ ಟೀನ ಬೆಲೆಯನ್ನು ಕಂಡುಹಿಡಿಯೋದಕ್ಕೆ ಸಮೀಕರಣದ ಎರಡೂ ಬದಿಯನ್ನು ನಾನು ಮೂರರಿಂದ ಭಾಗಿಸ್ತಾ ಇದ್ದೇನೆ. ಇನ್ನು ನನ್ನ ಸಮೀಕರಣದ ಎಡಬದಿಯಲ್ಲಿ ಮೂರು ಮತ್ತು ಮೂರು ಕ್ಯಾನ್ಸಲ್ ಆಗಿ ಉಳ್ಕೊಳ್ಳೋವಂಥದ್ದು ಟಿ, ಇನ್ನು ಬಲಬದಿಯಲ್ಲಿ ಉಳ್ಕೊಳ್ಳೋವಂಥದ್ದು ಮೂರು ಒಂದ್ಲಿ ಮೂರು, ಮೂರು ಐದಲಿ ಹದಿನೈದು. ಅಂದರೆ ಪ್ರತಿ ಟೆಲಿವಿಷನ್ನ ತೂಕ ಹದಿನೈದು ಕೆ ಜಿ ಆಗಿದೆ. ಈ ಸಮೀಕರಣಗಳನ್ನು ಪರಿಹಾರ ಮಾಡಿದಾಗ ನಮಗೆ ಪ್ರತಿ ಟೆಲಿವಿಷನ್ನ ತೂಕ ಹದಿನೈದು ಕೆ ಜಿಗಳು ಮತ್ತು ಪ್ರತಿ ಡಿ ವಿ ಡಿ ಪ್ಲೇಯರ್ನ ತೂಕ ಮೂರು ಪಾಯಿಂಟ್ ಐದು ಕೆ ಜಿಗಳು ಅಂಥೇಳಿ ಉತ್ತರ ದೊರಕ್ತಾ ಇದೆ.